ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಚೌ ಚೌ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಚೌ ಚೌ ಬಾತ್ ಅಂದರೆ ಇದರಲ್ಲಿ ಒಂದು ಕೇಸರಿ ಬಾತ್ ಇರುತ್ತೆ, ಅಥವಾ ಪೈನಾಪಲ್ ಕೇಸರಿ ಅಂತಲೂ ಕರೀತಾರೆ. ಇದನ್ನು ತುಂಬ ಮೃದುವಾಗಿ ಸಾಫ್ಟಾಗಿ ಹೇಗೆ ಹೋಟೆಲಲ್ಲಿ ಮಾಡ್ತಾರೋ ಆ ಥರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ವೆಜಿಟೇಬಲ್ ಉಪ್ಮಾ ಮಾಡೋದು ಹೇಗೆ ಅಂತ ನೋಡಿ, ಎಷ್ಟು ಮೆತ್ತಗೆ ಸಾಫ್ಟಾಗಿ ಈ ರೀತಿಯಾಗಿ ಉಪ್ಮಾನ ನಾವು ಮಾಡ್ಕೋಬೋದು. ಇದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದರಲ್ಲಿ ನಾನು ಒಂದು ಅರ್ಧ ಕಪ್ ಪೈನಾಪಲ್ ಹಾಕ್ಕೋತಾ ಇದ್ದೀನಿ. ಪೈನಾಪಲ್ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ. ಈ ಥರ ಸ್ವಲ್ಪ ಕೈ ಆಡಿಸ್ಕೊಂಡು ಸಕ್ಕರೆ ಕರಗಿದ್ರೆ ಸಾಕು, ಇದೇನು ಪಾಕ ಅಥವಾ ಆ ಥರ ಬರೋದು ಏನೂ ಅವಶ್ಯಕತೆ ಇಲ್ಲ. ಸಕ್ಕರೆ ಕರಗಿಸ್ಕೋಬೇಕು. ಪೈನಾಪಲ್ಲು ಯೂಶಲಿ ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಅದು ರುಚಿ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಯಾನಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ. ಇದು ಮೀಡಿಯಂ ರವೆ. ಇದನ್ನು ತೊಗೊಂಡು ಸ್ವಲ್ಪ ಚೆನ್ನಾಗಿ ಘಮ ಬರೋ ತನಕ ನಾನು ಹುರ್ಕೋತಾ ಇದ್ದೀನಿ. ಒಳ್ಳೆ ಘಮ ಬಂತು. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣಂತೆ. ಈಗ ಅದೇ ಪ್ಯಾನಲ್ಲಿ ನಾನು ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ನೋ ಅದರದ್ದು 3 ಪಟ್ಟು ನಾನು ನೀರು ಹಾಕ್ತಾ ಇದ್ದೀನಿ. 3 ಗ್ಲಾಸು ಅಂದರೆ ಹಾಫ್ ಗ್ಲಾಸ್ ತೊಗೊಂಡಿದ್ದೆ, ಹಾಫ್ ಗ್ಲಾಸ್ನ ನಾನು 3 ಸತಿ ಹಾಕ್ತೀನಿ, ಅಂದರೆ 1½ ಕಪ್ ನೀರನ್ನ ಹಾಕ್ತಾ ಇದ್ದೀನಿ. ನೋಡಿ, ಇದು ನೀರು ಕುದಿದ ನಂತರ ಅದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೋಬೇಕು. ಈಗ ನಾನು ನಿಧಾನವಾಗಿ ಇದನ್ನು ರವಾನ ಹಾಕ್ತಾ ಇದ್ದೀನಿ. ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ರವಾನ ಹಾಕ್ತಾ ಇದ್ದೀನಿ. ಒಂದೇ ಸಲಿಗೆ ಹಾಕ್ಕೊಂಡ್ರೆ ಗಂಟುಗಳಾಗ್ಬಿಡೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಿಧಾನಕ್ಕೆ ಹಾಕ್ಕೊಂಡ್ರೆ ಈ ಥರ ಏನು ಗಂಟಾಗೋದಿಲ್ಲ. ನೋಡಿ, ಈ ಥರ ಇದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಇವಾಗ ಅದು ಪೂರ್ತಿ ನೀರನ್ನು ಹೀರ್ಕೊಂಡ್ಬಿಡುತ್ತೆ. ಇದು ಅಂದರೆ ಚೆನ್ನಾಗಿ ರವಾ ಬೇಯುತ್ತೆ. ಇವಾಗ ನೀರಷ್ಟು ಹೀರ್ಕೊಂಡು ನೋಡಿ ಹೀರ್ಕೊಂಡ್ಬಿಡುತ್ತೆ, ಈ ಥರ ಗಟ್ಟಿ ಆಗುತ್ತೆ. ಹೀಗೆ ಇದಾದ ನಂತರ ನಾನು ಅದೇ ಕಪ್ಪಲ್ಲಿ ನಾನು 1/2 ಕಪ್ ಏನು ತೊಗೊಂಡಿದ್ನಲ್ಲ ರವ, ಅದೇ ಕಪ್ಪಲ್ಲಿ ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಹಳದಿ ಕಲರ್ ಹಾಕ್ಕೋತಾ ಇದ್ದೀನಿ, ಲೆಮನ್ ಯೆಲ್ಲೋ ಕಲರ್ನ ಹಾಕ್ಕೋತಾ ಇದ್ದೀನಿ, ಬಣ್ಣ ಚೆನ್ನಾಗಿ ಬರಲಿ ಅಂತ. ನೋಡಿ, ಈ ಥರ ಇವಾಗ ಸಕ್ಕರೆ ಎಲ್ಲ ಕರಗಿ ಮತ್ತೆ ಅದು ಸ್ವಲ್ಪ ನೀರಾಗುತ್ತೆ ಈ ಥರ. ನೋಡಿ, ಇದೆಲ್ಲ ಸ್ವಲ್ಪ ಒಂದು 2-3 ನಿಮಿಷದಲ್ಲಿ ಅಷ್ಟು ಹೀರ್ಕೊಂಬಿಡುತ್ತೆ ಅದು ಸಕ್ಕರೆ ಎಲ್ಲ. ಅದಾದ ನಂತರ ಪೈನಾಪಲ್ನ ನಾವೇನು ಮಾಡಿಟ್ಕೊಂಡಿವಲ್ಲ ಆಗಲೇ ಅದನ್ನು ಇದಕ್ಕೆ ಹಾಕೋಬೇಕು. ನೋಡಿ, ಇವಾಗ ನಾವು 2 ಬಿಗ್ ಸ್ಪೂನಲ್ಲಿ ತುಪ್ಪ ಹಾಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2-3 ನಿಮಿಷ ಮುಚ್ಚಿಟ್ಟು ಹಬೆಯಲ್ಲಿ ಬೇಯಿಸ್ತಿದ್ರೆ ಎಲ್ಲನೂ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ನಾನು ಇನ್ನೊಂದು ಪ್ಯಾನ್ ಸಣ್ಣದೊಂದು ಬಿಸಿಗಿಟ್ಕೊಂಡು ಅದರಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಇದನ್ನು ನಾವು ರೆಡಿ ಮಾಡಿಟ್ಕೊಂಡಿರೋ ಕೇಸರಿ ಭಾತಿಗೆ ಅಥವಾ ಪೈನಾಪಲ್ ಕೇಸರಿಗೆ ಹಾಕೋಬೇಕು. ಅದಾದ ನಂತರ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದ್ರೆ ಪೈನಾಪಲ್ ಎಸೆನ್ಸ್ ಕೂಡ ಹಾಕೋಬಹುದು. ನನ್ನ ಹತ್ರ ಅದು ಇರಲಿಲ್ಲ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಪೈನಾಪಲ್ ಎಸೆನ್ಸ್ ಹಾಕೊಂಡು ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೋಡಿ, ಇದು ಎಷ್ಟು ಸಾಫ್ಟಾಗಿ ಹೋಟೆಲ್ ಸ್ಟೈಲಲ್ಲಿ ರೆಡಿಯಾಗಿದೆ. ಈಗ ಉಪ್ಪಿಟ್ಟು ಮಾಡೋದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, 1 ಬೌಲಲ್ಲಿ ಉಪ್ಪಿಟ್ಟಿನ ರವೆ ತೊಗೊಂಡು ಅದನ್ನು 1 ಕಪ್ ರವಾನ ಹುರಿತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಳ್ಳೆ ಸ್ಮೆಲ್ ಬಂದ ತಕ್ಷಣ ಅದನ್ನು ಬೇರೆ ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು.
ಈಗ ಅದೇ ಪ್ಯಾನಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ. ನಂತರ ಉದ್ದಿನ ಬೇಳೆ, ಈಗ 1¼ ಟೀಸ್ಪೂನು ಹಿಂಗೆ ಹಾಕ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಈ ಉದ್ದಿನ ಬೇಳೆ ಕಲರ್ ಬರಬೇಕು. ಇದಾದ ನಂತರ ಕರಿಬೇವು ಹಾಕೋಣ ಒಂದು ಸ್ವಲ್ಪ. ಆಮೇಲೆ ಹಸಿಮೆಣಸಿನ್ಕಾಯಿ 1-4, ಅದಾದ ನಂತರ ಶುಂಠಿನ ನಾನು ಜಜ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ, 1 ಸ್ಪೂನಷ್ಟು ಅದನ್ನು ಹಾಕಿದ್ದೀನಿ. ಈಗ 1 ಈರುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈಗ 2-3 ಟೇಬಲ್ ಸ್ಪೂನು ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದೇ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕುದಿಸ್ತಾ ಇದ್ದೀನಿ, ಅದು ಬೇಗ ಬೇಯಲಿ ಅಂತ. ನಾನು 2-3 ಟೇಬಲ್ ಸ್ಪೂನ್ ನೀರು ಹಾಕಿಬಿಟ್ಟು ಇಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಮುಚ್ಚಿಡ್ತಾ ಇದ್ದೀನಿ, ಯಾಕಂದರೆ ಇದು ಬೀನ್ಸು ಮತ್ತು ಕ್ಯಾರೆಟ್ ಬೇಯೋಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಇವಾಗ ಇದು ಬೆಂದಿದೆ. ಇದಕ್ಕೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ, ಒಂದೇ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಈಗ ನಾನು 1 ಕಪ್ ರವೆಗೆ ನಾನು 3 ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಇದು ಮೆತ್ತಗೆ ಸಾಫ್ಟಾಗಿ ಬರಬೇಕಂದ್ರೆ 3-3.5 ಕಪ್ ಹಾಕಿದರೂ ಕೂಡ ಏನು ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ ನೋಡಿ. ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತೀನಿ. ಈ ಥರ ಕುದಿಯಕ್ಕೆ ಬಿಡಬೇಕು. ಒಂದ್ಸತಿ ನೀರು ಕುದಿಯೋಕ್ಕೆ ಶುರು ಆದಮೇಲೆ ನಿಧಾನವಾಗಿ ನಾವು ಹುರಿದಿಟ್ಕೊಂಡಿರೋಂಥ ರವೆನ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ನೋಡಿ. ಈ ಥರ ಹಾಕ್ಕೋಬೇಕು. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನಿಮಗೆ ಇವಾಗ ಅದು ನೀರಿರ್ಬೋದೇನೋ ಅಂತ ಅನ್ನಿಸ್ತಾ ಇರ್ಬೋದು, ಆದ್ದರಿಂದ ಸ್ವಲ್ಪ ಹೊತ್ತಿಗೆಲ್ಲ ನೀರನ್ನ ಹೀರ್ಕೊಳ್ಳುತ್ತದು. ಇವಾಗ ನಾನು 2 ದೊಡ್ಡ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮುಚ್ಚಿಟ್ಕೊಂಡು ಸಣ್ಣದಾಗಿ 3-5 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣಂತೆ ನೋಡಿ. ಈಗ ಇದು ಬೆಂದಿದೆ, ಈಗ ರವೆ ಎಲ್ಲ ಮೆತ್ತಗಾಗಿದೆ. ಬೆಂದ ನಂತರ ಈಗ ನಾನು ಇದಕ್ಕೆ 1 ಟೀಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ತಾ ಇದ್ದೀನಿ, ನಿಂಬೆಹಣ್ಣಿನ ರಸ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡ್ರಂತ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದು ರೆಡಿಯಾಗಿದೆ. 1-2 ನಿಮಿಷ ನಾನು ಮುಚ್ಚಿಡ್ತೀನಿ. ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಇದು ನೀವು ಹಿಂಗೆ ಹೋಟೆಲಲ್ಲಿ ತಿಂತೀರಲ್ಲ ಅದೇ ಸ್ಟೈಲಲ್ಲಿ ತುಂಬ ಸಾಫ್ಟಾಗಿ ಇರೋ ಉಪ್ಪಿಟ್ಟು. ಇದು ತುಂಬಾ ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗೋ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಉಪ್ಪಿಟ್ಟು ನೋಡಿ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಧನ್ಯವಾದಗಳು. ನನ್ನ ಚಾನಲ್ನ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.